ಕಾಂಗ್ರೆಸ್ ಇಂದ ನಮ್ಮ ದೇಶ ಹಾಳಾಗೋಗಿತ್ತು, ನಮ್ಮ ದೇಶ ಇವತ್ತು ಉದ್ಧಾರ ಆಗಿದೆ ಅಂದ್ರೆ ಮೋದಿಯವರಿಂದನೇ. ಜನಗಳನ್ನ ಮೋಸ ಮಾಡಿ ಅವ್ರ ಗ್ಯಾರಂಟಿ ಕೊಟ್ಕೊಂಡು ಅವ್ರ ಮನೆ ತುಂಬ್ಕೊಂಡು ಅವರಷ್ಟೇ ಗಂಡಸು ದುಡ್ಡು ತಗೊಂಡು ಅವ್ರು ಫ್ರೀ ಕೊಡ್ತಾ ಇರೋದು, ಅವ್ರೇನು ಅವ್ರ ಕೈಯಿಂದ ಅವ್ರ ಅಪ್ಪನ ಮನೆ ತಂದು ಕೊಡ್ತಾ ಇಲ್ಲ. ಅವರು ಕೋಟಿ ಗಟ್ಟಲೆ ಆಸ್ತಿ ಮಾಡ್ತಾ ಇರಬೇಕು, ನಮ್ಮ ದೇಶನ ಬಡದಿಂದಲೇ ನಡೆಸ್ತಾ ಇರಬೇಕು. ದರೋಡೆಕೋರನ್ನ ಭಯೋತ್ಪಾದಕರನ್ನ ಬೆಳೆಸೋದಕ್ಕೋಸ್ಕರನೇ ಕಾಂಗ್ರೆಸ್ ಬರೋದು, ಬೇರೆ ಉದ್ಧಾರ ಮಾಡೋಕ್ಕಂತೂ ಯಾರು ಬರಲ್ಲ. ಕರ್ಗೆ ಯಾಕೆ ನಿಂತ್ಕೊಂತ ಇಲ್ಲ ಗೊತ್ತು ಅವ್ರಿಗೆ, ದಮ್ಮಿಲ್ಲ. ಯೋಗಿ ಬಂದಾಗ ಕಾಂಗ್ರೆಸ್ ಅವ್ರು ಒಬ್ಬರು ಇರಲ್ಲ, ಈ ಕಾಂಗ್ರೆಸ್ ಅವ್ರು ಒಂದೇ ಒಂದು ಹುಳನೂ ಇರಲ್ಲ. ಸರ್ ಮೋದಿಯವರ ರಾಹುಲ್ ಗಾಂಧಿ ಅವರೇ ಸರ್? ಮೋದಿಯವರೇ ಯಾಕೆ ಸರ್? ನಮ್ಮ ದೇಶ ಇವತ್ತು ಉದ್ಧಾರ ಆಗಿದೆ ಅಂದರೆ ಮೋದಿಯವರಿಂದನೇ. ಕಾಂಗ್ರೆಸ್ ಇಂದ ನಮ್ಮ ದೇಶ ಹಾಳಾಗೋಗಿತ್ತು, ಇವಾಗ 10 ವರ್ಷದಲ್ಲಿ ನಮ್ಮ ಮೋದಿಯವರು ಬಂದಮೇಲೆ ದೇಶ ಏನು ಅಂತ ಗೊತ್ತಾಗಿರೋದು. ಇಡೀ ವರ್ಲ್ಡ್ ಇವತ್ತು ಇಂಡಿಯಾ ಬಗ್ಗೆ ಮಾತಾಡ್ತಾವ್ರೆ ಅಂದರೆ ಅದು ಮೋದಿನೇ ಕಾರಣ. ಹೌದು ಮೇಡಮ್, ಈಗೆಲ್ಲ ಗ್ಯಾರಂಟಿ ಯೋಜನೆಗಳೇ ಬಂದಿರೋದ್ರಿಂದ ಜನಗಳನ್ನ ಮೋಸ ಮಾಡಿ ಅವ್ರಿಗೆ ಗ್ಯಾರಂಟಿ ಕೊಟ್ಕೊಂಡು ಅವ್ರ ಮನೆ ತುಂಬ್ಕೊಂತವ್ರಷ್ಟೇ, ಅವ್ರ ಮನೆ ಉದ್ಧಾರ ಆಗ್ತಾ ಇದೆ ಹೊರತು ಬೇರೆ ಯಾರು ಬಡವರು ಎಲ್ಲ ಉದ್ಧಾರ ಯಾರೂ ಆಗಿಲ್ಲ, ಎಲ್ಲ ಶ್ರೀಮಂತರು ಉದ್ಧಾರ ಆಗಿದ್ದಾರೆ ಅಷ್ಟೇ. ಈ ಫ್ರೀ ಕೊಡ್ತಾ ಇದ್ರಲ್ಲ ಅದರಿಂದ ಯಾರಿಗೆ ಬೆನಿಫಿಟ್ ಇದೆ ಅನ್ನೋದು ತೋರಿಸ್ತೀವಿ ಅವರೇ, ಅವಾಗ ಗೊತ್ತಾಗುತ್ತೆ. ಇವಾಗ ಕಾಂಗ್ರೆಸ್ ಬಂದಮೇಲೆ ಯಾವ ಥರ ಅನುಭವಿಸ್ತಾ ಇದ್ದಾರೆ ಜನ, ಒಬ್ಬೊಬ್ಬರು ಒಂದೊಂದು ಥರ ಅನುಭವಿಸ್ತಾ ಇದ್ದಾರೆ. ಇವಾಗ ಆಟೋ ಬಿಸ್ನೆಸ್ ಇಲ್ಲ, ಮೈನ್ ಆಟೋ ಬಿಸ್ನೆಸ್ ಅಂತೂ ಬಿದ್ದೋಗಿದೆ. ಆಮೇಲೆ ಫ್ರೀ ಅಂತ ಹೇಳ್ತಾರಲ್ಲ, ಈ ಕೆಲಸ ಇರೋರು ಯಾರೂ ಹೋಗಲ್ಲ ಫ್ರೀ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಅವರು ಉದ್ಧಾರ ಮಾಡ್ತಾ ಇದ್ದಾರೆ, ಮನೇಲಿ ಕುತ್ಕೊಂಡು ಕೆಲಸ ಇರಲ್ಲ ಅವ್ರಿಗೆ, ಅವರು ಊರು ಸುತ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಷ್ಟೇ. ಈ ನಡುವೆ ತುಂಬ ಕಡೆ ಕೊಲೆಗಳು, ದರೋಡೆಗಳು, ಬಾಂಬ್ ಸ್ಫೋಟ ಇದೆಲ್ಲ ಆಗ್ತಿರೋದಕ್ಕೆ ಬಂದಮೇಲೆ ಅವೆಲ್ಲ ಅವ್ರಿಗೋಸ್ಕರನೇ ಅವ್ರು ಬರೋದು, ಅವ್ರನ್ನ ಬೆಳೆಸೋದಕ್ಕೋಸ್ಕರನೇ, ಮುಸ್ಲಿಮರನ್ನ ಬೆಳೆಸೋಕ್ಕೋಸ್ಕರನೇ ಇವ್ರು ಬರೋದು. ದರೋಡೆಕೋರನ್ನ ಭಯೋತ್ಪಾದಕರನ್ನ ಬೆಳೆಸೋದಕ್ಕೋಸ್ಕರನೇ ಕಾಂಗ್ರೆಸ್ ಬರೋದು, ಬೇರೆ ಉದ್ಧಾರ ಮಾಡೋಕ್ಕಂತೂ ಯಾರು ಬರಲ್ಲ. 100% ಮೇಡಮ್, 100%. ಇಷ್ಟು ವರ್ಷ BJP ಇತ್ತಲ್ಲ ಕರ್ನಾಟಕದಲ್ಲಿ, ಯಾವುದನ್ನ ಒಂದು ಐತಿ ಘಟನೆ ಆಗಿದ್ದು ನೋಡಿದ್ರಾ ಎಲ್ಲಾದರೂ ಯಾವ ಥರ ಇತ್ತು? ಇವರು ಬಂದಮೇಲೆ ಇಷ್ಟೆಲ್ಲ ಆಗ್ತಾಯಿರೋದು. ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ದರೋಡೆ ಹಿಡಿಯೋಕ್ಕೆ, ಕಳ್ತನ ಮಾಡೋಕ್ಕೆ ಎಲ್ಲದಕ್ಕೂ ರೆಡಿದ್ದಾರೆ. ಆದರೆ ಅವಾಗ ಯಾರು ಭಯ ಬೀಳ್ತಿದ್ರು ಅವಾಗ, ಇವಾಗ ಎಲ್ಲ ಇದು ಮಾಡ. ಇವ್ರೇನು ಮಾಡಬೇಕು ಗೊತ್ತಾ ಮೇಡಮ್? ಇವಾಗ ಯೋಗಿ ಆದಿತ್ಯನಾಥ ಬರಬೇಕು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಿ, ಅವಾಗ ನೋಡಿ ದೇಶ ಯಾವ ಥರ ಆಗುತ್ತೆ ಅಂತ. ಈಗ ಮೋದಿ ಟರ್ಮ್ ಆದಮೇಲೆ ಯೋಗಿ ಆದಿತ್ಯನಾಥ ಅವ್ರು ಬಂದಮೇಲೆ ಈ ಕಾಂಗ್ರೆಸ್ ಅವ್ರು ಒಂದೇ ಒಂದು ಹುಳನೂ ಇರಲ್ಲ, ಎಲ್ಲ ಅವರಾಗ ಅವರೇ ದೇಶ ಬಿಟ್ಟು ಹೊಡೋಗ್ತಾರೆ. ಈಗ ರಾಮ ಮಂದಿರ ನಿರ್ಮಾಣ ಮಾಡಿದ್ರು, ಚುನಾವಣೆ ಹತ್ರ ಬಂದಾಗಲೇ ರಾಮ ಮಂದಿರ ನಿರ್ಮಾಣ ಮಾಡಿದ್ರು. ಆಗ್ತಾ ಇಲ್ಲ ಮೇಡಮ್, 5,000 ವರ್ಷದಿಂದ ಆಗ್ತಾ ಇದೆ, ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಅವ್ರಿಗೆ ಬೇರೆ ಯಾವುದೋ ವಿಷಯ ಸಿಗಲ್ವಲ್ಲ, ಅವ್ರಿಗೆ ಬೇರೆ ಯಾವುದೋ ವಿಷಯ ಸಿಗಂಗಿದ್ರೆ ಮಾತಾಡ್ತಾರೆ. ಇವಾಗ ಗಲ್ ಗಲೀಲು ಒಂದು ಮಸೀದಿ ಕಟ್ಟಕ್ಕೆ ಜಾಗ ಕೊಡ್ತಾ ಇದ್ದಾರೆ. ಹೌದು, ನಾನು ಹೇಳ್ತೀನಿ ಕೇಳಿ, ನಮ್ಮ ದೇಶದಲ್ಲಿ ಇದೆಲ್ಲ ಆಗಿದ್ದು ಗಾಂಧಿಯಿಂದನೇ. ಅವತ್ತು ಗಾಂಧಿ ಡಿವೈಡ್ ಮಾಡಿದಾಗ ಮುಸ್ಲಿಮವ್ರನ್ನ ಆಚೆ ಕಳಿಸಿದ್ರೆ ಅವತ್ತು ನಮ್ಮ ದೇಶ ಇಷ್ಟು ಯಾವಾಗಲೂ ಹಿಂದೂ ರಾಷ್ಟ್ರ ಆಗೋಗ್ತಾ ಇತ್ತು, ಯಾವತ್ತೂ ನಮ್ಮ ಇಡೀ ವರ್ಲ್ಡಲ್ಲೇ ನಮ್ಮ ದೇಶ ನಂಬರ್ 1 ಆಗ್ತಾ ಇತ್ತು. ಆದರೆ ಗಾಂಧಿ ಮಾಡಿದ ಒಂದೇ ಒಂದು ತಪ್ಪು, ನೆಹರು ಗಾಂಧಿ ಇವರು ಮಾಡಿದ ತಪ್ಪುಗೋಸ್ಕರ ಇವತ್ತು ಅನುಭವಿಸ್ತಾ ಇದ್ದಾರೆ, ಇದಂತೂ ಸತ್ಯ. ಇವಾಗ ಇದೆಲ್ಲ ಇವರೇನು ಗೊತ್ತಾ, ಅವರು ಬದುಕೋಕ್ಕೋಸ್ಕರ ಇದನ್ನು ಇತಿಹಾಸನೇ ಮುಚ್ಚಿಕೊಂಡು ಬಂದರು. ಯಾರು ಯಾರು ಕಷ್ಟಪಟ್ಟಿದ್ದಾರೆ ನೋಡ್ರಿ, ಅವಾಗ ಕೊಲೆಗಳಾಯಿತು ಇದಾಯಿತು ಅಂತ ಹೇಳ್ತಾರಲ್ಲ, ಪ್ರಾಣ ಕೊಟ್ವಿ ನಾವು ಕಾಂಗ್ರೆಸ್ ಅವರೇ ಇದು ಅಂತ. ಕಾಂಗ್ರೆಸ್ ಅಲ್ಲ, ಇವ್ರು ತಿಳ್ಕೊಂಡಿದ್ರೆ ಕಾಂಗ್ರೆಸ್ಸಿಂದನೇ ಸ್ವತಂತ್ರ ಬಂತು ಅಂತ. ಅದು ಎಲ್ಲ ಸ್ವತಂತ್ರ ಬಂದಿದ್ದು ಪಾಪ ಬಡಪಾಯಿ ಸೈನಿಕರು, ಇವರು ಯೋಧರು ಅಂದರೆ ಯೋಧರು ಅಂದರೆ ಯಾರು, ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ರಲ್ಲ ಹಿಂದೂಗಳು, ಹಿಂದೂ ಹುಲಿಗಳು, ಅವರು ಅವ್ರ ಹೆಸರನ್ನೆಲ್ಲ ಮುಚ್ಚಾಕ್ಬಿಟ್ರು. ಆಮೇಲೆ ಸುಭಾಷ್ ಚಂದ್ರ ಬೋಸ್ನ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಯಾರ್ಯಾರು ಹಿಂದೂಗೋಸ್ಕರ ಹೋರಾಡಿದ್ರು, ದೇಶಕ್ಕೋಸ್ಕರ ಹೋರಾಡಿದ್ರು, ಅವ್ರನ್ನೆಲ್ಲ ಮುಚ್ಚಿಕೊಂಡು ಯಾರು ನಮಾಕರ್ಮ ಕೆಲಸ ಮಾಡ್ಕೊಂಬಂದ್ರು ಅವ್ರನ್ನ ಬುಕ್ಕಲ್ಲಿ ಅದರಲ್ಲಿ ತೋರಿಸ್ಕೊಂಡು ಅದನ್ನೇ ಹೇಳ್ಕೊಂಡು ಬಂದರು, ಅದನ್ನೇ ಪಾಠ ಕಲ್ಸ್ಕೊಂಬಂದ್ರು. ಜನಗಳು ಏನಾಗ್ತಾ ಇದ್ದಾರೆ, ಅದೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಸತ್ಯ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಮೇಡಮ್, ಇವಾಗ ಕಾರಿಡಾರ್ ಯೋಜನೆಗಳು ಆಗಿರೋದೇ ಮೋದಿಯಿಂದನೇ, ಅಟಲ್ ಬಿಹಾರಿ ವಾಜಪೇಯಿಯಿಂದ ನಮ್ಮ ದೇಶ ಏನು ಅಂತ ಗೊತ್ತಾಗಿದ್ದು. ಅವಾಗ ರೋಡ್ಗಳಾಗಿದ್ದು, ನೀರಾಗಲಿ, ಏನೇ ಆಗಲಿ ಆಗಿದ್ದು, ಅವಾಗಲೇ ನದಿ ಜೋಡಣೆ ಮಾಡ್ತೀವಿ ಅಂತ ಓಡಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದನ್ನು ಮಾಡೋಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಅವರು. ಯಾಕೆ ಮಾಡಿಕ್ ಬಿಡಲಿಲ್ಲ? ಎಲ್ಲ ಮಾಡಿಬಿಟ್ರೆ ನಮಗಿಲ್ಲಿ ಏನೂ ಆಗಲ್ಲ ಅಂದ, ಇದೇ ಕಾರಣ ಅಷ್ಟೇ. ಅವ್ರಿಗೇನು ಗೊತ್ತಾ, ದ್ವೇಷ ಬೆಳೆಸ್ತಾ ಇರಬೇಕು, ರಾಜಕೀಯ ಅವ್ರ ಬೆಳಕಾಳು ಬೆಳೆಸ್ಕೋತಾ ಇರಬೇಕು, ಕೋಟಿ ಗಟ್ಟಲೆ ಆಸ್ತಿ ಮಾಡ್ತಾ ಇರಬೇಕು, ನಮ್ಮ ದೇಶನ ಬಡದಿಂದಲೇ ನಡೆಸ್ತಾ ಇರಬೇಕು, ಅಷ್ಟೇ ಅವ್ರು ಬೇಕಾಗಿರೋದು. ಅಲ್ಲ ಮೇಡಮ್, 100%ಗೆ 100 ಸತ್ಯ ಬರೆದಿಟ್ಕೊಳ್ಳಿ. ಹೆಂಗೆ ಇವಾಗ ಹೇಳ್ತಾರೆ ಯಾರು ಗೊತ್ತಾ, ಅವ್ರಿಗೇನೋ ಫ್ರೀ ಕೊಡ್ತಾ ಇದ್ದಾರೆ, ಅವ್ರಿಗೇನೋ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಎಷ್ಟೋ ಜನ ಕಾಂಗ್ರೆಸ್ ಇಲ್ಲಿರೋರಿಗೆ ಗೊತ್ತಿದೆ. ಯಾಕೆ ಇವಾಗ ಇವನು ಯಾಕೆ ನಿಂತ್ಕೊತಾ ಇಲ್ಲ, ಕರ್ಗೆ ಯಾಕೆ ನಿಂತ್ಕೊತಾ ಇಲ್ಲ ಗೊತ್ತವ್ರಿಗೆ, ದಮ್ಮಿಲ್ಲ ಅಲ್ಲಿ ನಿಂತ್ಕೊಂಡ್ರೆ ಗೆಲ್ಲಲ್ಲ ಅಂತ ಗೊತ್ತಿದೆ, ಅದಕ್ಕೆ ನಿಂತ್ಕೊತಾ ಇಲ್ಲ.
ತಿಳ್ಕೊಳ್ಳಿ. ಮೋದಿ ಹೆಸರು ಹೇಳಿದ್ರೇ ಭಯ ಬೀಳ್ತಾರೆ ಅವರು, ಇನ್ನೇನು ಮಾಡೋಣ ಹೇಳಿ. ಇಲ್ಲ ಮೇಡಮ್ ಅದರ ಸುಳ್ಳು, ಮೇಡಮ್ ಗಂಡು ಮಕ್ಳು ದುಡ್ಡಿಂದಾನೆ ಅವ್ರು ಕೊಡ್ತಾರೆ ಫ್ರೀ, ಅವ್ರೇನು ಅವ್ರ ಕೈಯಿಂದ ಅವ್ರ ಅಪ್ಪನ ಮನೆ ತಂದು ಕೊಡ್ತಾರಲ್ಲ, ಅವರು ಗಂಡಸು ದುಡ್ಡು ತಗೊಂಡು ಅವ್ರು ಫ್ರೀ ಕೊಡ್ತಾರದು, ಅವ್ರೇನು ಬೇರೆ ಏನು ಅವ್ರೇನು ಇದು ಮಾಡಿ ಕೊಡ್ತಾರೆ. ಅವತ್ತೆ ಸಿದ್ದರಾಮಯ್ಯ ಹೇಳಿಲ್ವಾ ಪ್ರಿಂಟ್ ಮಿಷಿನ್ ಇಟ್ಕೊಂಡಿದ್ದೀನಾ ಅಂತ, ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೆ ಅಂತ ಕೇಳಿದ್ರಲ್ಲ ಅವತ್ತು ಅಸೆಂಬ್ಲಿನಲ್ಲಿ, ಅವಾಗ ಹೇಳ್ಬೋದಾಯ್ತಲ್ಲ ಫ್ರೀ ಕೊಡೋದು ನಾವು ಇದರಿಂದ ಅಂತ ಹೇಳ್ಬಿಟ್ಟು, ಯಾಕೆ ಹೇಳಿಲ್ಲ? 100% ಬರುತ್ತೆ ಮೇಡಮ್, 100% ಬರುತ್ತೆ. ಮೇಡಮ್ ಇದು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಇದೆಲ್ಲ ವಯಸ್ಸಲ್ಲ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ಈಗ ಹಂಗಾರೆ ವಯಸ್ಸಾಗಿರೋರು ಯಾರು ಇಲ್ವಾ ಕಾಂಗ್ರೆಸ್ಸಲ್ಲಿ, ದಳದಲ್ಲಿಲ್ವಾ, ಎಲ್ಲ ಪಕ್ಷದಲ್ಲಿದ್ದಾರೆ. ಕೆಲಸ ಮಾಡಬೇಕು ಅಂತ ಬಂದಾಗ ಇದು ವಯಸ್ಸು ಬರೋಲ್ಲ ಮುಖ್ಯ. ಮಹಾತ್ಮ ಗಾಂಧಿಗೆ ಎಷ್ಟು ವರ್ಷ ಆಗಿತ್ತು ಅವ್ನು ಸತ್ತಾಗ ಹೇಳಿ? ಅವಾಗ ಸ್ವತಂತ್ರ ಹೋರಾಟ ಮಾಡಲಿಲ್ವಾ? ಅವಾಗ ಯಾಕೆ ವಯಸ್ಸಾಗೈತೆ ಅಂತ ಅವ್ರನ್ನ ಮೂಲೆ ಕಳಿಸಿರಲಿಲ್ಲ ಹೇಳಿ? ಚಳುವಳಿ ಮಾಡಿದವಾಗೆಲ್ಲ, ಅವ್ರು ತಗೊಂಡು ಜೈಲಲ್ಲಿ ಕುಂಡಿಸ್ತಾ ಇದ್ರು. ಯಾಕೆ ಸೇಫ್ ಮಾಡೋಕೆ ಅವ್ರನ್ನ? ಅಮಾಯಕರು ಸಾಯ್ತಾ ಇದ್ರಲ್ಲಿ ಗುಂಡೇಟಲ್ಲಿ, ಅದನ್ನ ಯಾರು ಕೇಳಲಿಲ್ಲ? ಯಾಕೆ ಕೇಳಿಲ್ಲ ಹೇಳಿ? ಅವ್ರದ್ದು ಬೆಳೆಕಾಳು ಬೇಯಿಸ್ಕೋತಾ ಇದ್ರಲ್ಲಿ ಜನಗಳನ್ನ, ಅಮಾಯಕರನ್ನ ಬಲಿ ಪಶು ಮಾಡ್ತಾರೆ. ಇವಾಗಲೂ ಅದೇ ಕತೆ ಮಾಡ್ಕೊಂಡು ಬರ್ತಾರದು ಕಾಂಗ್ರೆಸ್ ಅವರು, ಅಮಾಯಕರನ್ನ ಬಡವ್ರನ್ನ ಬಲಿ ಪಶು ಮಾಡ್ಕೊಂಡು ಓಟ್ಗೋಸ್ಕರ ಅವ್ರು ಇದಕ್ಕೋಸ್ಕರನೇ ಅವ್ರು ಇವಾಗ ಅವ್ರನ್ನ ಇಟ್ಕೊಂಡು ಬಂದಿರೋದು. ಏನು ಗೊತ್ತು ಅವ್ರಿಗೆ, ಎಲೆಕ್ಷನ್ ಬಂದಾಗ 500 ರೂಪಾಯಿ ಕೊಟ್ಬಿಟ್ರೆ ನಮ್ಗೆ ಓಟ್ ಹಾಕ್ಬಿಡ್ತಾರೆ, ಕುಡಿಯೋಕೆ ಕೊಡಿಸ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಷ್ಟೇ. ಅವ್ರನ್ನ ಚೇಳಗಳು ಇಟ್ಕೊಂಡಿರ್ತಾರೆ, ಏ ಹೋಗೋ ಆ ಏರಿಯಾದಲ್ಲಿ ನೋಡ್ಕೊಳ್ಳಿ ನೀನು ಎತ್ಕೊಳ್ಳೋ ತೊಗೊಳ್ಳೋ. ಅವ್ರೇನು ಮಾಡ್ತಾನೆ 500 ರೂಪಾಯಿ, ಅವ್ನು ವೀಕ್ನೆಸ್ ನೋಡ್ಕೊಂತಾನೆ, ಅವ್ನು ಕುಡಿತಾನ, ಅವ್ನು ಬೇರೆ ಏನೋ ಸೋಕಿದೆಯಾ ಅದನ್ನು ಟ್ರ್ಯಾಪ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. 100% ಮೋದಿ, ದಯವಿಟ್ಟು ಹೇಳ್ತೀನಿ, ಇವತ್ತು ಹೇಳ್ತೀನಿ ಕೇಳಿ ಮೇಡಮ್, ದಯವಿಟ್ಟು ಕೈ ಮುಗಿದು ಬಿಡ್ಕೋತೀನಿ, ಮೋದಿಗೆ ಓಟಾಕಿ ಬಿ ಜೆ ಪಿ ಗೆಲ್ಲಿಸಿ, ದೇಶ ಉದ್ಧಾರ ಮಾಡಿ. ಇವತ್ತು ಯೋಧರು ಅಲ್ಲಿ ಆರಾಮಾಗಿದ್ದಾರೆ ಅಂದರೆ ಅದಕ್ಕೆ ಮೋದಿನೇ ಕಾರಣ, ಇಲ್ಲಾಂದ್ರೆ ಎಷ್ಟೋ ಲಕ್ಷಾಂತರ ಜನ ಯೋಧರು ಸಾಯ್ತಾ ಇದ್ರು. ಕಾಂಗ್ರೆಸ್ ಇರಿದ್ದಾಗ ಒಂದು ಗುಂಡು ಹೊಡಿಬೇಕಾದ್ರೆ 100 ಸರಿ ಫೋನ್ ಮಾಡಿ ಕೇಳಬೇಕಾಯ್ತು ಅವ್ರನ್ನ ಹೊಡಿತೀನಿ ಅಂತ. ಆದರೆ ಇವ್ರು ಹಂಗಲ್ಲ, ಹೊಡೆದ್ಬಿಟ್ಟು ಆಮೇಲೆ ನಂಗೆ ಫೋನ್ ಮಾಡಿಂತಾರೆ. ಇದು ಬೇಕಾಗಿರುತ್ತೆ ಜನಗಳಿಗೆ, ಜನಗಳು ಸೇಫ್ಟಿ ಬೇಕೇ ಹೊರತು ಇದಲ್ಲ. ಇಷ್ಟೇ, ಮೋದಿಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ರೆಡಿ. ಅವ್ರು ನಮಗೋಸ್ಕರ ಏನು ಮಾಡ್ತಾರೆ ಅನ್ನೋದಕ್ಕೆಲ್ಲ, ನಾವು ಅವ್ರಿಗೋಸ್ಕರ ಏನು ಮಾಡ್ತೀವಿ ಅನ್ನೋದೇ ಮುಖ್ಯ. ನಮ್ಮ ದೇಶ ರಕ್ಷಣೆ ಆಗಬೇಕಾದ್ರೆ ಮೋದಿಗೆ ಓಟ್ ಹಾಕಬೇಕು ಅಷ್ಟೇ. ಮೋದಿ ಆದಮೇಲೆ ಯೋಗಿ, 100% ಬದಿಕೊಳ್ಳಿ ಮೇಡಮ್. ಯೋಗಿ ಬಂದಾಗ ಕಾಂಗ್ರೆಸ್ಸವ್ರು ಒಬ್ಬರು ಇರಲ್ಲ, ಎಲ್ಲ ಅವರಾಗ ಅವರೇ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾವ್ರೆ ಅಂದರೆ ಇಲ್ಲಾಗಲೇ ಪ್ಲೇಟ ತೊಡಗಿರ್ತಾರೆ, ಒಬ್ಬರು ಇರಲ್ಲ ಇಲ್ಲಿ. ಯಾಕೆ ಎಣ್ಕೊಂಡ್ರಾಗ ಹೋಗ್ತಾರೆ, ಅವ್ರು ಬಂದರೆ ಅವ್ರು ಮಾಡಿರೋ ಇದು ಅನಾಚಾರ ಎಲ್ಲ ಈಚೆ ಬಂದ್ಬಿಡ್ತಾವಾಗ. ಅಷ್ಟೇ ತಿಳ್ಕೊಳ್ಳಿ, ಬರೋದು ಬಿ ಜೆ ಪಿನೇ. ಇನ್ನೂ 50 ಅಲ್ಲ 100 ವರ್ಷ ಆಗಿರಲಿ, ಇನ್ನು ಮುಂದೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ.